ನಿಮಗೆ ಉರಿಮೂತ್ರದ ಮತ್ತು ಬಿಳಿಸೆರಗಿನ ಪ್ರಾಬ್ಲಮ್ ಇದೆಯೇ? ಇದಕ್ಕಾಗಿ ನಿಮಗೆ ಮನೆಯಲ್ಲೇ ಮಾಡಬಹುದಾದ ಒಂದು ಹೋಮ್ ರೆಮಿಡಿಯನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬೆಸ್ಟ್ ಹೋಮ್ ರೆಮಿಡಿ ಫಾರ್ ಎವರ್, ಯಾಕಂದರೆ ತಕ್ಷಣವೇ ಪರಿಹಾರ ಸಿಗುವ ಒಂದು ಹೋಮ್ ರೆಮಿಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಯೂಷನ್ ಕಾರ್ಡ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಿಮಗೆ ನಾ ಈ ವಿಡಿಯೋದಲ್ಲಿ ಯೂರಿನ್ ಇನ್ಫೆಕ್ಷನ್ ಮತ್ತು ಬಿಳಿ ಸೆರಗಿನ ಪ್ರಾಬ್ಲಮನ್ನು ಯಾವ ಥರ ಸೋಲ್ವ್ ಮಾಡೋದು, ಇದಕ್ಕಾಗಿ ಯಾವ ಹೋಮ್ ರೆಮಿಡಿಯನ್ನು ಯೂಸ್ ಮಾಡೋದು, ಇದನ್ನೆಲ್ಲ ಡೀಟೇಲಾಗಿ ಹೇಳ್ತೀನಿ. ನೋಡಿ, ಉರಿಮೂತ್ರ ಎನ್ನುವ ಪ್ರಾಬ್ಲಮ್ ಗಂಡಸರಲ್ಲಿ, ಮಕ್ಕಳಲ್ಲಿ, ಅದೇ ರೀತಿ ಹೆಂಗಸರಲ್ಲಿ ಕಾಣಬರುತ್ತದೆ. ಈ ಪ್ರಾಬ್ಲಮ್ ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಕಂಡುಬರುತ್ತದೆ. ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ಉಷ್ಣತೆ ಜಾಸ್ತಿ ಇರೋದ್ರಿಂದ ಶರೀರದ ನೀರಿನಂಶ ಬೆವರು ರೂಪದಲ್ಲಿ ಹೊರಸೂಸಲ್ಪಡುತ್ತದೆ. ಇಂಥ ಪ್ರಾಬ್ಲಮ್ ಇರುವಾಗ ಎಲ್ಲರೂ ಫಸ್ಟ್ ಪ್ರಿಫರ್ ಮಾಡೋದು ಮೆಡಿಸಿನನ್ನು. ಬಟ್ ಮೆಡಿಸಿನನ್ನು ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಇದಕ್ಕಾಗಿ ಮುಂಜಾಗ್ರತೆಯನ್ನು ವಹಿಸಬೇಕು. ಏನಂದರೆ ಇಂಥ ಒಂದು ಪ್ರಾಬ್ಲಮ್ ಬರೋದಿದ್ದರೆ ಇದನ್ನು ತಡೆಯೋದು ಹೇಗೆಂದರೆ ಬೇಕಾದಷ್ಟು ನೀರಿನಂಶ ಇರುವ ಆಹಾರವನ್ನು ತಿನ್ನೋದ್ರಿಂದ, ಅದೇ ರೀತಿ ನೀರನ್ನು ಬೇಕಷ್ಟು ಪ್ರಮಾಣದಲ್ಲಿ ಕುಡಿಯೋದ್ರಿಂದ. ಅದೇ ರೀತಿ ಇನ್ನೊಂದೇನೆಂದರೆ ವೈಟ್ ಡಿಸ್ಚಾರ್ಜ್ ಆಗೋದು, ಅದು ಹೆಂಗಸರಲ್ಲಿ ಮತ್ತು ಗಂಡಸರಲ್ಲಿ ಸರ್ವಸಾಧಾರಣವಾಗಿ ಕಂಡುಬರುತ್ತೆ. ಬಟ್ ಇದರ ತೀವ್ರತೆ ಜಾಸ್ತಿ ಆದರೆ ನಿಮ್ಮ ಹೆಲ್ತ್ಗೆ ತುಂಬಾ ಪ್ರಾಬ್ಲಮ್. ಅದಕ್ಕಾಗಿ ವೈಟ್ ಡಿಸ್ಚಾರ್ಜ್ ಮತ್ತು ಯೂರಿನ್ ಬರ್ನಿಂಗ್ಗೆ ನಾನು ಬೆಸ್ಟ್ ನ್ಯಾಚುರಲ್ ಹೋಮ್ ರೆಮಿಡಿಯನ್ನು ಇಲ್ಲಿ ನಿಮಗಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಅದುವೇ ಪಾಷಾಣ ಬೇದಿ, ನಮ್ಮ ಬೆಸ್ಟ್ ನ್ಯಾಚುರಲ್ ಹೋಮ್ ರೆಮಿಡಿ ಅಂತ ಹೇಳಿದ್ದಲ್ಲ. ಇದನ್ನು ಕೊಂಡಾಪಿಂಡಿ ಅಂತಲೂ ಕರೀತಾರೆ. ಆಯುರ್ವೇದದಲ್ಲಿ ಈ ಔಷಧಿಯನ್ನು ಬೇದಿ ನಿವಾರಣೆ ಮಾಡೋಕ್ಕೆ, ಪೇನ್ ರಿಲೀಫ್ ಮಾಡೋಕ್ಕೆ, ಅದೇ ಥರ ಮೂತ್ರ ವಿಸರ್ಜನೆ ಪ್ರಾಬ್ಲಮನ್ನು ನಿವಾರಿಸೋಕ್ಕೆ ಈ ಹೋಮ್ ರೆಮಿಡಿಯನ್ನು ಉಪಯೋಗಿಸ್ತಾರೆ. ಅದೇ ಥರ ಉರಿಮೂತ್ರ, ಬಿಳಿಸೆರಗು, ಕಿಡ್ನಿ ಸ್ಟೋನ್, ಜ್ವರ, ಕೆಮ್ಮು, ಗಡ್ಡೆಗಳು ಮುಂತಾದವುಗಳಿಗೆ ಇದು ತುಂಬ ಉಪಕಾರಿಯಾಗಿದೆ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಮನೆಯಲ್ಲೇ ಈ ನ್ಯಾಚುರಲ್ ಹೋಮ್ ರೆಮಿಡಿಯನ್ನು ಉಪಯೋಗಿಸ್ಬೋದು. ಅದೇ ಥರ ನಮ್ಮ ಪ್ರಾಬ್ಲಮನ್ನು ಸುಲಭವಾಗಿ ತಕ್ಷಣವೇ ಸಾಲ್ವ್ ಮಾಡ್ಬೋದು. ನೋಡಿ, ನಿಮಗೆ ನಾನಿಲ್ಲಿ ಫಸ್ಟಿಗೆ ಉರಿಮೂತ್ರಕ್ಕೆ ಯಾವ ಥರ ಪಾಷಾಣ ಬೇದಿಯ ಕಷಾಯವನ್ನು ಮಾಡೋದು ಅಂತ ಹೇಳಿಕೊಡ್ತೀನಿ. ನಾನು ಟ್ರೆಡಿಷನಲಾಗಿ ಮಡಿಕೆಯಲ್ಲಿ ಕಷಾಯ ಮಾಡೋದು. ನೋಡಿ, ಈ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ನೀರನ್ನು ಮಡಿಕೆಯಲ್ಲಿ ಹಾಕಬೇಕು. ಆಮೇಲೆ ಪಾಷಾಣ ಬೇದಿ ಪ್ಲಸ್ ಸ್ವಲ್ಪ ಜೀರಿಗೆ ಪ್ಲಸ್ ಸಣ್ಣ ತುಂಡು ಬೆಲ್ಲ ಇದನ್ನು ಈ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಬೇಕು. ಹಾಗೆ ಪಾಷಾಣ ಬೇದಿ ಚೆನ್ನಾಗಿ ಬೆಂದು ಚೆನ್ನಾಗಿ ಕುದಿದು 2 ಗ್ಲಾಸ್ನ ನೀರು 1 ಗ್ಲಾಸಿನ ಮಟ್ಟಕ್ಕೆ ತಲುಪಬೇಕು. ಅಂದರೆ ನಾವು 2 ಗ್ಲಾಸ್ ನೀರನ್ನು ಇಲ್ಲಿ ಇಟ್ಟಿರ್ತೇವಲ್ಲ, ಅದು ನಮಗೆ ಫೈನಲಿಯಾಗಿ ರಿಸಲ್ಟ್ ಸಿಗೋದು 1 ಗ್ಲಾಸ್ನಷ್ಟು ನೀರು. ನೋಡಿ, ಇಲ್ಲಿ ಪಾಷಾಣ ಬೇದಿ ಕಷಾಯ ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿಕೊಳ್ಳಿ. ನಾನು ಈ ವಿಡಿಯೋದಲ್ಲಿ 2 ಗ್ಲಾಸ್ನಷ್ಟು ನೀರು ತಗೊಂಡಿದ್ದೀನಿ. ರಿಸಲ್ಟಾಗಿ 1 ಗ್ಲಾಸ್ನಷ್ಟು ಕಷಾಯ ನಮಗೆ ಸಿಕ್ಕಿದೆ. ಅದೇ ಥರ ನೀವು 4 ಗ್ಲಾಸ್ನಷ್ಟು ನೀರು ಹಾಕಿದರೆ ನಿಮಗೆ ರಿಸಲ್ಟ್ 2 ಗ್ಲಾಸ್ನಷ್ಟು ಸಿಗ್ಬೋದು. ಇಲ್ಲಿ ನೋಡಿ, ನಮ್ಮ ಉರಿಮೂತ್ರದ ಕಷಾಯ ರೆಡಿಯಾಗಿದೆ. ನಿಮಗೆ ಉರಿಮೂತ್ರದ ತೊಂದರೆ ಇದೆ ಅಂದರೆ 1 ಗ್ಲಾಸ್ನಷ್ಟು ಕುಡಿಬೋದು. ತಕ್ಷಣವೇ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಿಮ್ಮ ಪೇನ್ ರಿಲೀಫ್ ಆಗುತ್ತೆ. ಹಾಗೆ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮಿಗೆ ಪಾಷಾಣ ಬೇದಿ ತುಂಬಾ ಉಪಕಾರಿಯಾಗಿದೆ. ಇದಕ್ಕಾಗಿ ನಾವು ಇಲ್ಲಿ ಪಾಷಾಣ ಬೇದಿಯ ಮಿಲ್ಕ್ ಶೇಕನ್ನು ತಯಾರಿಸಬೇಕು. ಪಾಷಾಣ ಬೇದಿಯ ಮಿಲ್ಕ್ ಶೇಕನ್ನು ಯಾವ ಥರ ತಯಾರಿಸೋದು ಅಂತ ಇಲ್ಲಿ ಹೇಳ್ತೀನಿ. 1 ಗ್ಲಾಸ್ನಲ್ಲಿ ಪ್ಯೂರ್ ಬಿಸಿ ಮಾಡಿದ ಹಾಲನ್ನು ತಗೊಳ್ಳಿ. ಅದೇ ಥರ 1 ಹಿಡಿಯಷ್ಟು ಪಾಷಾಣ ಬೇದಿ ಸೊಪ್ಪನ್ನು ತಗೊಳ್ಳಿ. ಇದನ್ನು ಚೆನ್ನಾಗಿಯೇ ಗ್ರೈಂಡ್ ಮಾಡಬೇಕು. ನಿಮಗೆ ಸಿಹಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ಬೋದು. ನೋಡಿ, ನಮ್ಮ ಪಾಷಾಣ ಬೇದಿಯ ಮಿಲ್ಕ್ ಜ್ಯೂಸ್ ರೆಡಿಯಾಗಿದೆ. ಇದನ್ನು ಬರೀ ಹೊಟ್ಟೆಗೆ ಕುಡಿಬೇಕು. ಹೀಗೆ ಕುಡಿಯೋದ್ರಿಂದ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ.
ನೋಡಿ, ಈ ಬೆಸ್ಟ್ ಮನೆಮದ್ದು ನಿಮ್ಮ ಅಂಗಳದಲ್ಲಿ ಇರುವಾಗ ನಿಮಗೆ ಉರಿಮೂತ್ರದ ಭಯ ಬೇಕೆ? ಬಟ್ ನೀವು ಉರಿಮೂತ್ರ ಬಾರದ ಹಾಗೆ ನೋಡ್ಕೊಳ್ಬೇಕು. ಇನ್ ಕೇಸ್ ಬಂದ್ಬಿಟ್ರೆ ಈ ಮದ್ದನ್ನು ತಪ್ಪದೇ ಮಾಡಿ, ನಿಮಗೆ ತಕ್ಷಣ ಪರಿಹಾರ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ಹೋಮ್ ರೆಮಿಡಿಯೊಂದಿಗೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಕಮೆಂಟ್ ಮಾಡಿ. ಸಿ ಯು ಸೂನ್.